ಅವ್ರು ನೆನಪಿಸ್ಕೋಬೇಕು 2005 ನವಂಬರ್ ತಿಂಗಳಲ್ಲಿ ಯಾರ ಮನೆ ಬಾಗಿಲಿಗೆ ಬಂದಿದ್ರು ಅಂತೇಳಿ, ಅಧಿಕಾರಕ್ಕೋಸ್ಕರ ಅವರ ಪರ್ಸನಲ್ ಒಬ್ಬ ಗನ್ಮ್ಯಾನ್ ಇಟ್ಕೊಂಡಿದ್ರಲ್ಲ, ಸಿದ್ಧಲಿಂಗ ಸ್ವಾಮಿನೇ ವಿಧಾನಸೌಧದ ಕೊನೆಯ ಬೆಂಚಲ್ಲಿ ಕೂತಿದ್ನಲ್ಲ ನಾನು. 176ನೇ ಸೀಟು 180ನೇ ಸೀಟೆಲ್ಲ ಕೂತ್ಕೊಳ್ಳುವೆ. ಅಲ್ಲಿ ಒಂದು ಸ್ಲಿಪ್ ಕಳಿಸ್ತಾರೆ, 10 ನಿಮಿಷ ಭೇಟಿ ಮಾಡಬೇಕು ಅಂತೇಳಿ. ಯಡಿಯೂರಪ್ಪನ ನಾನು ನಿಮ್ಮ ಹತ್ರ ಬಂದಿದ್ದೆ ಅಧಿಕಾರ ಹಂಚ್ಕೊಳ್ಳೋಣ ಅಂತೇಳಿ. ದೇವರ ಮುಂದೆ ಏನು ಹೇಳಿದಿರಿ? ನೀವು ಹೇಳ್ತೀರಿ ದೇವೇಗೌಡರ ಮನೆ ಹತ್ತಿರಕ್ಕೆ ನಾನು ಯಾಕೆ ಹೋಗಿ ಮನೆಗೆ ಆಗಲಿ ಅಂತ. ಅವತ್ತು ನೀವೇ ಬಂದ್ರಿ, ಒಂದು ಮಂತ್ರಿಗಿರಿ ಕೊಡಿ ಅಂತ ಕೇಳಿದ್ರಿ, ಡೆಪ್ಟಿ ಸಿ ಎಂ ಕೇಳಲಿಲ್ಲ ನೀವು. ನಾನು BJP ಬಿಡ್ತೀನಿ, ಒಂದು ಮಂತ್ರಿಗಿರಿ ಕೊಡಿ ನನಗೆ, ಕೊಡ್ಲಿಕ್ಕಾಗಲ್ವಾ? ಬಂದು ಕೇಳ್ತಾರೆ. ಇದೇ ಶೋಭಾ ಕರಂದ್ಲಾಜೆಯವರು, ರಾಮಚಂದ್ರೇಗೌಡರು, ರೇವಣ್ಣ ಅವರ ಹತ್ರ ಲೋಕೋಪಯೋಗಿ ಸಚಿವರು ಧರ್ಮಸಿಂಗ್ ಕಾಲದಲ್ಲಿ, ಅಲ್ಲಿ ಬಂದು ಏನು ಚರ್ಚೆ ಮಾಡಿದ್ರು ನನ್ನ ಹತ್ರ, ಅವರಿಬ್ಬರು ಬಂದು ನೆನಪು ಮಾಡ್ಕೊಳ್ಳಿ, ಅದನ್ನ ನೆನಪಿಸ್ಕೊಳ್ಳಿ ಸಾಕಷ್ಟೆ. 2 ತಿಂಗಳಿಗೆ ನಾನು February 3 ಅಧಿಕಾರ ಸ್ವೀಕಾರ ಮಾಡ್ತೀನಿ, April-May ತಿಂಗಳಿನಲ್ಲಿ ನಾನು ಅದೆದ್ದು 150 ಕೋಟಿ ಗಣಿ ಮಾಲೀಕರ ಹತ್ರ ಹಣ ಸಂಗ್ರಹ ಮಾಡ್ತೀನಿ ಅಂತೇಳಿ ನಿಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಅಪಾದನೆ ಮಾಡಿ ವಿಧಾನಸಭೆಯಲ್ಲಿ ಚರ್ಚೆ ಪ್ರಾರಂಭ ಆದರೆ, ಯಡಿಯೂರಪ್ಪ ನೀವು ಎಲ್ಲಿ ಕೂತಿದ್ದೀರಿ? ಆ 150 ಕೋಟಿ ಹಗರಣದ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರ? ನನಗೇನಾದರೂ ನೀವು ರಕ್ಷಣೆ ಕೊಡ್ಲಿಕ್ಕೆ ಬಂದ್ರ? ಪಾಪ 20-20 ಒಡಂಬಡಿಕೆ ಮಾಡ್ಕೊಂಡು ಮೋಸ ಮಾಡಿಬಿಟ್ರಿ ಅಂತ ಹೇಳ್ತೀರಿ. ಹಂತವಾಗಿ ಅವತ್ತು ನನ್ನ ಯಾವ ರೀತಿ ಮುಗಿಸ್ಬೇಕು ಅಂತೇಳಿ ನಿಮ್ಮ ಪ್ಲ್ಯಾನ್ಗಳಿತ್ತು. ನನ್ನ ಸಚಿವ ಸಂಪುಟದ BJP ಮಂತ್ರಿ ಈಗೇನು ಬಳ್ಳಾರಿ ಒಳಗೆ ಲೀಡರ್ಶಿಪ್ ಕೊಟ್ಟಿದ್ದೀರಲ್ಲ ಚುನಾವಣೆಗೆ, ಈ ನಾಡಿನ ಮುಖ್ಯಮಂತ್ರಿ ನನ್ನನ್ನು ಕೊಲೆ ಮಾಡಿಸ್ಲಿಕ್ಕೆ ಸುಪಾರಿ ಕೊಟ್ಟಿದ್ದಾನೆ ಅಂತೇಳಿ ಬಳ್ಳಾರಿ ಸ್ಟೇಷನ್ಲಿ ಹೋಗಿ FIR ಆಗ್ತಾರೆ. ಇದೇ BJP ನಾಯಕರು. ಅದಕ್ಕೇನಾದ್ರೂ ಚರ್ಚೆ ಮಾಡಿದ್ರ? ನನ್ನಲ್ಲಿ ಕಲ್ಮಶ ಇರಲಿಲ್ಲ ಅವತ್ತು. ನಾನು ನಿಮ್ಗೆ ಅಧಿಕಾರ 20 ತಿಂಗಳು ಕೊಡಬೇಕು ಅಂತಲೇ ಇದ್ದವನು. ಆದರೆ ಏನೇನು ನಡೀತು ಬೆಳವಣಿಗೆಗಳು, ಇದೊಂದು ಇತಿಹಾಸ ಇದೆ. ನನ್ನ ಮೇಲೆ ಲಘುವಾಗಿ ಮಾತನಾಡಬೇಡಿ. ನಾನು ಎಂದೂ ಯಾವುದೇ ಮಂತ್ರಿಗಳಿಗೆ, ನಾನು ಮುಖ್ಯಮಂತ್ರಿ ಇದ್ದಾಗ ಅವ್ರ ಇಲಾಖೆಗಳಲ್ಲಿ ಮೂಗು ತೋರಿಸಲ್ಲ, ಇವತ್ತು ತೋರಿಸಲ್ಲ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ. ಕೆಲಸ ಮಾಡಿ ಅಂತ ಉತ್ತೇಜನ ಕೊಡ್ತೀನಿ. ಈಗ ಪಾಪ ನೀವು ಅಪವಿತ್ರ ಮೈತ್ರಿಗಳು ಇವೆಲ್ಲ ಹೇಳ್ತೀರಿ, ನಾನು ಹೆಸರು ಹೇಳಬೇಕಾಗಿಲ್ಲ, ಅದು ನಿಮಗೆ ಗೊತ್ತಲ್ಲ. ಈಗ 150 ಕೋಟಿ ಹಗರಣ ಯಾರು ತಂದ್ರು ನಿಮಗೆ ಗೊತ್ತು, ಯಾತಿಗೆ ತಂದ್ರು ನಿಮಗೆ ಗೊತ್ತು. ಈಗ ಅದೆಂಥದ್ದು ಸುಪಾರಿ, ಮುಖ್ಯಮಂತ್ರಿನೇ ಅವ್ರನ್ನ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಡಿಸ್ಬಿಟ್ಟವ್ರೆ ಅಂತೇಳಿ, ಅದು ಅವತ್ತು FIR ಹಾಕಿಸಿದವರು ಸನ್ಮಾನ್ಯ ಇವತ್ತು ವಾಲ್ಮೀಕಿ ಜನಾಂಗದ ನಾಯಕರೇನಿದ್ದಾರೆ, ಪಾಪ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರು ಸಮಾಜಕ್ಕೆ, ಅವರೇ ಕೊಟ್ಟಿದ್ದರು.